ರಾಮ್ಕುಮಾರ್ ಅಂತ ತಕ್ಷಣ ತಟ್ಟಂತ ನಮ್ಮ ಕಣ್ಣ ಮುಂದೆ ಬರುವುದು ಅವರ ಸುಂದರ ಮುಖ, ನಿಷ್ಕಲ್ಮಶ ನಗು ಹಾಗೂ ಅವರ ಪ್ರೀತಿದಾಯಕ ನೋಟ. ಇವರು ಬರೀ ನಟ ಮಾತ್ರ ಆಗಿರಲಿಲ್ಲ, ಅದೆಷ್ಟೋ ಹುಡುಗಿಯರ ಡ್ರೀಮ್ ಬಾಯ್ ಆಗಿದ್ದರು. ರಾಮ್ಕುಮಾರ್ ಅವರ ಗೆಜ್ಜೆನಾದ ಕಾವ್ಯ, ತವರಿನ ತೊಟ್ಟಿಲು ಚಿತ್ರಗಳನ್ನು ಈಗಲೂ ನೋಡುತ್ತಿರೋಣ ಅನಿಸುತ್ತದೆ. ಖ್ಯಾತ ನಟ ಹಾಗೂ ನಿರ್ಮಾಪಕ ಶೃಂಗಾರ ನಾಗರಾಜ್ ಅವರ ಮಗ ರಾಮ್ಕುಮಾರ್. ಚಿಕ್ಕಂದಿನಿಂದ ಚಿತ್ರರಂಗದ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡಿದ್ದ ರಾಮ್ಕುಮಾರ್ ಅವರು ಅವೇಶ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಂತರ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟ ರಾಮ್ಕುಮಾರ್ ಟಾಪ್ ನಟನಾಗಿ ಬೆಳೆದರು. ಅದೇ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳು ಪೂರ್ಣಿಮಾ ಅವರನ್ನು ಮದುವೆಯಾದರು. ರಾಮ್ಕುಮಾರ್ ಅವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು. ಇಲ್ಲಿ ವಿಶೇಷ ಏನಂದ್ರೆ ರಾಮ್ಕುಮಾರ್ ಅವರ ಮಗ ಹಾಗೂ ಮಗಳು ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದರ ಮಧ್ಯೆ ರಾಮ್ಕುಮಾರ್ ಅವರ ಮನೆಯ ಸುಂದರ ಚಿತ್ರಗಳು ಮನಸೆಳೆಯುತ್ತವೆ. ಇಲ್ಲಿ ಬೇಜಾರಾಗುವ ಸಂಗತಿ ಏನಪ್ಪಾ ಅಂದ್ರೆ 2010 ನಂತರ ನಟ ರಾಮ್ಕುಮಾರ್ ಅವರ ಸಿನಿಮಾಗಳು ಅಷ್ಟಾಗಿ ಸಕ್ಸಸ್ ಕಾಣಲಿಲ್ಲ. 2013 ಬಂದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಸಿನಿಮಾ ನಂತರ ಮತ್ಯಾವ ಚಿತ್ರಗಳಲ್ಲೂ ನಟಿಸಲಿಲ್ಲ ರಾಮ್ಕುಮಾರ್ ಅವರು. ಒಳ್ಳೆಯ ಮ್ಯಾನರಿಸಂ ಹಾಗೂ ಅದ್ಭುತ ನಟನಾ ಕಲೆ ಇರುವ ರಾಮ್ಕುಮಾರ್ ಅವರಂತ ನಟರು ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿದೆ. ವಿಭಿನ್ನ ಗೆಟಪ್ ಹಾಗೂ ಒಳ್ಳೆಯ ಕಥಾ ಹಂದರ ಇರುವ ಸಿನಿಮಾ ಮೂಲಕ ರಾಮ್ಕುಮಾರ್ ಅವರು ರೀಎಂಟ್ರಿ ಕೊಡಲಿ ಅನ್ನೋದು ಅವರ ಅಭಿಮಾನಿಗಳ ಆಶಯ. ಅದ್ಭುತ ನಟ ರಾಮ್ಕುಮಾರ್ ಅವರ ಅಭಿಮಾನಿಯಾಗಿದ್ದರೆ ಅವರಿಗೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ರಾಮ್ಕುಮಾರ್ ಅವರ ನಟನೆ ಮಿಸ್ ಮಾಡ್ಕೊಳ್ತಿದ್ದೀರಾ ಎಂದು ಕಾಮೆಂಟ್ನಲ್ಲಿ ತಿಳಿಸಿ.